ಹಲೋ ಆಸ್ಪಿರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಆಯಶ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ನಾವು ಇವತ್ತು ಡಿಸ್ಕಸ್ ಮಾಡೋಕೆ ಹೊರಟಿರುವಂಥ ಟಾಪಿಕ್ ಬಂದು ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ನಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ಐದು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪುರಸ್ಕೊಳ್ಳಲಿಕ್ಕೆ ಭಾಜನರಾಗಿದ್ದಾರೆ ಸೊ ಆ ದೃಷ್ಟಿನಲ್ಲಿ ಯಾರ್ಯಾರಿಗೆಲ್ಲ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ ನಾವು ನೀಡೋದಕ್ಕೆ ಏನು ಕ್ರೈಟೀರಿಯಾಸ್ ಇದೆ ಸೊ ಯಾರು ರೆಕಮೆಂಡೇಶನ್ ಮಾಡಬೇಕು ಈ ವರ್ಷದ ಭಾರತ ರತ್ನ ಪುರಸ್ಕೃತರ ಬಗ್ಗೆ ಒಂದು ಕಿರುಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಓಕೆ ಇನ್ನು ಭಾರತ ರತ್ನ ಪ್ರಶಸ್ತಿ ಕಾಂಟೆಕ್ಸ್ಟ್ ನೋಡೋದಾದ್ರೆ ಈ ವರ್ಷ ಐದು ಜನಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ಅವರ ಬಗ್ಗೆ ನೆಕ್ಸ್ಟ್ ನ ಸ್ಲೈಡ್ಸ್ ತಿಳ್ಕೊತಾ ಹೋಗೋಣ ಸೊ ಫಸ್ಟ್ ಬಂದು ಲೈಕ್ ಭಾರತ ರತ್ನ ಅಂದ್ರೆ ಏನು ಏನಕ್ಕೆ ಅಂತ ನೋಡೋದಾದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಶುರು ಆಗುತ್ತೆ ಇದರ ಜೊತೆಗೆ ಪದ್ಮ ವಿಭೂಷಣ ಅನ್ನೋದು ಕೂಡ ಈ ಎರಡೂ ಲೈಕ್ ಏನಿರುತ್ತೆ ಪ್ರಶಸ್ತಿಗಳು ಭಾರತ ರತ್ನ ಮತ್ತು ಭಾರತ ಪದ್ಮ ವಿಭೂಷಣ್ ಅನ್ನೋಂಥದ್ದು ಎರಡೂ ಕೂಡ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಅಂಡ್ ಇದ್ರ ಜೊತೆಯಲ್ಲಿ ಯಾರಿಗೆ ಯಾರು ನೀಡ್ತಾರೆ ಅಂತ ನೋಡೋದಾದ್ರೆ ಯಾವುದೇ ಕ್ಷೇತ್ರ ಆಗಿರ್ಬೋದು ಅದು ಪರ್ಟಿಕ್ಯುಲರ್ ಇಂಥದ್ದೇ ಅನ್ನೋದೇನಿಲ್ಲ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರ ಅಂಡ್ ಅಸಾಧಾರಣ ಸೇವೆ ಅಂಡ್ ಅತ್ಯುನ್ನತ ಕಾರ್ಯಕ್ಷಮತೆ ಇಲ್ಲದಂತಹ ವ್ಯಕ್ತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಸೊ ಯಾವ ಆಧಾರದ ಮೇಲೆ ಅಂತ ಕೇಳಿದಾಗ ಅದು ಅಸಾಧಾರಣ ಸೇವೆ ಮತ್ತು ಅತ್ಯುನ್ನತ ಕಾರ್ಯಕ್ಷಮತೆಯನ್ನು ತೋರಿಸಿದಂತಹ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಗಣ್ಯರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಆ್ಯಂಡ್ ಕನ್ವೆನ್ಷನಲ್ ಪ್ರಕಾರ ವರ್ಷಕ್ಕೆ ಗರಿಷ್ಠ ಮೂರು ಪ್ರಶಸ್ತಿಯನ್ನು ನೀಡಲಾಗುತ್ತೆ ಬಟ್ ಇದನ್ನು ಲೈಕ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕು ಜನರಿಗೆ ಮತ್ತು ಈ ವರ್ಷ ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಐದು ಜನರಿಗೆ ಈ ವರ್ಷ ಬಾ ಲೈಕ್ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ ಬಟ್ ಯೂಶ್ವಲಿ ಇದು ಯಾವಾಗಲೂ ಎಮ್ ಎಚ್ ಎ ಪ್ರಕಾರ ಇವನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಪ್ರಕಾರನೂ ಕೂಡ ಗರಿಷ್ಠ ಮೂರು ಪ್ರಶಸ್ತಿಯನ್ನು ನೀಡಲಾಗುತ್ತೆ ಬಟ್ ಈ ವರ್ಷ ಅದನ್ನು ಸಡಿಲಿಸಿ ಏನೆಂದರೆ ಲೈಕ್ ಎಕ್ಸೆಪ್ಷನಲ್ ಸಿಚುವೇಶನ್ಸ್ ಅಂತ ಕರಿತೀವಿ ಸೊ ಅಸಾಧಾರಣ ಸಮಯದಲ್ಲಿ ಕೆಲವು ಕೆಲವೊಮ್ಮೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕು ಜನರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಜನರಿಗೆ ಭಾರತ ರತ್ನವನ್ನು ನೀಡಲಾಗಿದೆ ಇದಕ್ಕೆ ಯಾರು ಶಿಫಾರಸು ಮಾಡ್ತಾರೆ ಅಂತ ನೋಡೋದಾದರೆ ಭಾರತದ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಯವರಿಗೆ ಒಂದು ರೆಕಮೆಂಡೇಶನ್ ಮಾಡ್ತಾರೆ ಅಂದರೆ ಶಿಫಾರಸನ್ನು ಮಾಡ್ತಾರೆ ಆ ಶಿಫಾರಸಿನ ಆಧಾರದ ಮೇಲೆ ರಾಷ್ಟ್ರಪತಿಗಳು ಈ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸ್ತಾರೆ ಇದು ಲೈಕ್ ಯಾರು ನೀಡೋದು ಅನ್ನೋಂಥದ್ದು ಅಂಡ್ ಈ ಪ್ರಶಸ್ತಿ ಏನು ಒಳಗೊಂಡಿರುತ್ತೆ ಅಂತ ನೋಡೋದಾದ್ರೆ ರಾಷ್ಟ್ರಪತಿಗಳು ಸಹಿ ಮಾಡಿದ ಒಂದು ಪದಕ ಇರುತ್ತೆ ಅದು ಅದ್ರ ಜೊತೆಗೆ ಪ್ರಮಾಣ ಪತ್ರ ಸೊ ಇದಿಷ್ಟು ಭಾರತ ರತ್ನ ಪ್ರಶಸ್ತಿಯನ್ನು ಹೊಂದಿರುತ್ತೆ ಈ ಪದಕ ಏನಿರುತ್ತೆ ಇದು ಅರಳಿ ಎಲೆಯನ್ನು ಹೊಂದಿರುವಂಥ ಭಾರತ ರತ್ನ ಅಂತ ಒಂದು ಬರೆದಿರೋದು ಅದ್ರ ಮೇಲೆ ದೇವನಾಗರಿ ಲಿಪಿನಲ್ಲಿ ಬರೆದಿರುವಂತಹ ಅರಳಿ ಎಲೆ ಒಂದು ಪದಕ ಇರುತ್ತೆ ಅದ್ರ ಜೊತೆಗೆ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾರೆ ಈ ಜೊತೆಗೆ ಇದು ಯಾವುದೇ ರೀತಿಯಾದಂತಹ ಹಣಕಾಸಿನ ಅನುದಾನವನ್ನು ಅಥವಾ ಹಣಕಾಸಿನ ಸಹಾಯವನ್ನು ಅಥವಾ ಹಣಕಾಸಿನ ಒಂದು ಪ್ರಶಸ್ತಿಯನ್ನು ಒಳಗೊಂಡಿರಲ್ಲ ಆಗಿ ಯಾವುದೇ ರೀತಿಯಾದಂಥ ಪ್ರಶಸ್ತಿ ಇರೋದಿಲ್ಲ ಕೇವಲ ಪದಕ ಮತ್ತು ಪ್ರಮಾಣ ಪತ್ರವನ್ನು ಮಾತ್ರ ಭಾರತ ರತ್ನ ಪ್ರಶಸ್ತಿ ಒಳಗೊಂಡಿರುತ್ತೆ ಇದಲ್ಲದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಸ್ಥಾಪಿಸಿದಾಗ ಮೊದಲು ಯಾರ್ಯಾರು ಸಿಕ್ತು ಅಂತ ನೋಡೋದಾದ್ರೆ ಸಿ ರಾಜ್ಗೋಪಾಲ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂಡ್ ಚಂದ್ರಶೇಖರ್ ವೆಂಕಟರಾಮನ್ ಈ ಮೂರು ಜನರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗುತ್ತೆ ಅದ್ರ ಜೊತೆಗೆ ಲೈಕ್ ಅಂದ್ರೆ ವರ್ಷದಿಂದ ವರ್ಷಕ್ಕೂ ಭಾರತ ರತ್ನ ಪ್ರಶಸ್ತಿನ ಕೊಡ್ತಾ ಬರ್ತಿದಾರಾ ಅಂತ ನೋಡಿದಾಗ ಖಂಡಿತ ಇಲ್ಲ ಪ್ರತಿ ವರ್ಷ ಇದು ಘೋಷಣೆ ಆಗ್ತಾ ಇಲ್ಲ ಅದು ಅಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಂಬ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಮತ್ತು ತೊಂಬತ್ತೆರಡರಿಂದ ತೊಂಬತ್ತೈದರವರೆಗೂ ಈ ಭಾರತ ರತ್ನ ಪ್ರಶಸ್ತಿಯನ್ನ ಅಮಾನತುಗೊಳಿಸಲಾಗಿರುತ್ತೆ ಅಂದ್ರೆ ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಗಿರುತ್ತೆ ಆ ವರ್ಷಗಳಲ್ಲಿ ಯಾರಿಗೆ ಯಾವುದೇ ರೀತಿಯ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಿರಲ್ಲ ಇದು ಭಾರತ ರತ್ನಕ್ಕೆ ಸಂಬಂಧಿಸಿ ಇನ್ನೊಂದು ಪಾಯಿಂಟ್ ನೋಡೋದಾದ್ರೆ ಈ ಭಾರತ ಭಾರತ ರತ್ನ ಪ್ರಶಸ್ತಿ ಕೇವಲ ಭಾರತ ನಾಗರಿಕರ ನಾಗರಿಕರಿಗೆ ಮಾತ್ರ ಅಂತ ಸೀಮಿತವಾಗಿದೆಯಾ ಅಂತ ನೋಡೋದಾದರೆ ಖಂಡಿತ ಇಲ್ಲ ಇದು ಭಾರತದ ಭಾರತೀಯರಲ್ಲದವರಿಗೂ ಕೂಡ ಪ್ರಶಸ್ತಿಯನ್ನು ನೀಡಲಾಗಿದೆ ಅದು ಎರಡು ಬಾರಿ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಖಾನ್ ಲೈಕ್ ಅಬ್ದುಲ್ ಗಫರ್ ಖಾನ್ ಅಂತ ಏನಿದ್ದಾರೆ ಲೈಕ್ ಪಾಕಿಸ್ತಾನದ ಅಥವಾ ಪುಷ್ತೂನ್ ನಾಯಕ ಅಂತ ಅವರನ್ನು ಸೊ ಅವ್ರಿಗೆ ಯಾರಿಗೆ ಅಬ್ದುಲ್ ಗಫರ್ ಖಾನ್ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತ ರತ್ನ ಕೊಟ್ಟಿದ್ದಾರೆ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷರಾದಂತಹ ನಿಲ್ಸನ್ ಮಂಡೇಲಾವ್ಗೂ ಕೂಡ ಭಾರತ ರತ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಇಬ್ ಇಬ್ಬರಿಗೆ ಅಂದರೆ ಎರಡು ವಿದೇಶಿಯರಿಗೆ ಒಂದು ಗ ಅಬ್ದುಲ್ ಗಫರ್ ಖಾನ್ ಅವರಿಗೆ ಇನ್ನೊಂದು ನಿಲ್ಸನ್ ಮಂಡೇಲಾ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ಇದಲ್ಲದೆ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಮುನ್ನಡೆಸಿದ ಮತ್ತು ಸಾಮಾಜಿಕ ಕಾರಣಗಳಾಗಿ ಕೆಲಸ ಮಾಡಿದಂಥ ಕಾರ್ಯಕರ್ತರಾಗಿರ್ಬೋದು ಅದು ಭಾರತವನ್ನು ವಿಶ್ವ ವೇದಿಕೆಗೆ ತಂದಂಥ ಸಂಗೀತಗಾರರಿರ್ಬೋದು ಸಾರ್ವಕಾಲಿಕ ಶ್ರೇಷ್ಠ ಎಂದು ಪರಿಗಣಿಸಲ್ಪಟ್ಟ ಕ್ರೀಡಾಪಟುಗಳು ವಿಜ್ಞಾನದಲ್ಲಿ ಸಾಧನೆ ಮಾಡಿದವರು ಅಥವಾ ಇಂಜಿನಿಯರಿಂಗ್ ವೈದ್ಯಕೀಯ ಕ್ಷೇತ್ರದಲ್ಲಿ ದೇಶದ ಪ್ರಗತಿಗೆ ಒಂದು ಕೊಡುಗೆ ನೀಡಿದಂಥ ವ್ಯಕ್ತಿಗಳನ್ನ ಗುರುತಿಸಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅಂಡ್ ನಾವು ಇನ್ನೊಂದು ಇಲ್ಲಿ ಗಮನ ಬಿಟ್ಟು ನೋಡ್ಬೇಕಾಗಿರೋದು ಅದರಲ್ಲಿ ಯಾರು ಕಾಂಪಿಟಿವ್ ಎಕ್ಸಾಮ್ಗೆ ಗಮನ ಬಿಟ್ಟು ಓದ್ತಾ ಇರ್ತೀರೋ ಅವ್ರು ಗಮನ ಬಿಟ್ಟು ಇನ್ನೊಂದು ಸಂಗತಿ ಅಂದರೆ ಆರ್ಟಿಕಲ್ ಏಯ್ಟೀನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಏಯ್ಟೀನ್ ಏನು ಹೇಳುತ್ತೆ ಅಂದರೆ ಬಿರುದು ಬಾವಲಿಗಳನ್ನು ರದ್ದು ಮಾಡುತ್ತೆ ಯಾಕಂದರೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಬ್ರಿಟಿಷ್ ಸರ್ಕಾರ ಒಂದಷ್ಟು ವ್ಯಕ್ತಿಗಳಿಗೆ ಒಂದಷ್ಟು ಬಿರುದುಗಳನ್ನ ನೀಡಿ ಅವರನ್ನು ಒಂದು ಉಚ್ಚ ಸ್ಥಾನದಲ್ಲಿ ಇರಿಸುತ್ತೆ ಅದು ಬ ಲೈಕ್ ಇಂಡಿಯಾದಲ್ಲಿ ಒಂದು ಡಿವೈಡ್ ಆಗ್ಬಿಟ್ಟಿರುತ್ತೆ ಅಂದರೆ ಲೈಕ್ ಜನರ ಜನರಲ್ಲಿ ಒಂದು ಗ್ಯಾಪ್ ಮಾಡಿರುತ್ತೆ ಸೊ ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ರೂಪ ಮಾಡಬೇಕಾದ್ರೆ ನಮ್ಮ ನಿರ್ಮಾ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನ ಏನು ಮಾಡ್ತಾರೆ ಆರ್ಟಿಕಲ್ ಏಯ್ಟೀನ್ ಅಡಿಯಲ್ಲಿ ಯಾವುದೇ ಬಿರುದು ಬಾವಲಿಗಳೇನಿದೆ ಅದೆಲ್ಲವನ್ನು ರದ್ದುಗೊಳಿಸ್ತಾರೆ ಸೊ ಈ ರದ್ದುಗೊಳಿಸೋ ಸಮಯದಲ್ಲಿ ಸೊ ರದ್ದುಗೊಳಿಸ್ತಾರೆ ಅದಾದ ಮೇಲೆ ಈ ರೀತಿ ಪದ್ಮ ವಿಭೂಷಣ ಆಗಿರ್ಬೋದು ಭಾರತರತ್ನ ಆಗಿರ್ಬೋದು ಅಥವಾ ಪದ್ಮಭೂಷಣ ಪದ್ಮಶ್ರೀ ಏನು ಪಾರಿತೋಷಕಗಳನ್ನ ಕೊಡ್ತಾರೆ ಇದು ಬಿರುದುಗಳ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಆವಾಗ ಅದನ್ನು ಬಿರುದುಗಳಲ್ಲ ಅವು ಯಾವುದೇ ಬಿರುದುಗಳಲ್ಲ ಹೆಸರಿನ ಹಿಂದೆ ಆಗಿರ್ಬೋದು ಅಥವಾ ಮುಂದೆ ಆಗಿರ್ಬೋದು ಅದನ್ನ ಜೋಡಿಸ್ಕೊಂಡು ಜೋಡಿಸ್ಕೊಳ್ಳೋ ಆಗಿಲ್ಲ ಯಾರು ಪ್ರಶಸ್ತಿ ಪಡಿತಾರೆ ಆ ವ್ಯಕ್ತಿಗಳನ್ನ ಜೋಡ್ಸ್ಕೊಳ್ಳೋ ಆಗಿಲ್ಲ ಅದ್ರ ಜೊತೆಗೆ ಬಾಲಾಜಿ ರಾಘವನ್ ವಿರುದ್ಧ ವರ್ಸಸ್ ಇಂಡಿಯನ್ ಯೂನಿಯನ್ ಅನ್ನೋ ಒಂದು ಕೇಸ್ ಕೂಡ ಇರುತ್ತೆ ಇದನ್ನು ಫೇಮಸ್ ಕೇಸ್ ಇದು ಕೂಡ ನೀವು ಜ್ಞಾಪನೆ ಇಟ್ಕೋಬೇಕು ಬಾಲಾಜಿ ರಾಘವನ್ ಅಂಡ್ ಯುನ್ ಇಂಡಿಯನ್ ಯೂನಿಯನ್ ಅಂತ ಕರೀತೀವಿ ಇದು ಕನ್ನಡದಲ್ಲಿ ಬಾಲಾಜಿ ರಾಘವನ್ ವಿರುದ್ಧ ಭಾರತ ಒಕ್ಕೂಟ ಪ್ರಕರಣದಲ್ಲಿ ಏನಂತ ಹೇಳುತ್ತೆ ಸುಪ್ರೀಂ ಕೋರ್ಟ್ ಪದ್ ಭಾರತ ರತ್ನ ಆಗಿರ್ಬೋದು ಪದ್ಮವಿಭೂಷಣ ಆಗಿರ್ಬೋದು ಈ ರೀತಿ ಯಾವುದೇ ಪರಿತೋಷಕಗಳಿದೆ ಅದು ಯಾವುದು ಕೂಡ ಬಿರುದುಗಳಲ್ಲ ಏಯ್ಟೀನ್ ಆರ್ಟಿಕಲ್ ಸಬ್ ಕ್ಲಾಸ್ ಒನ್ನಲ್ಲಿ ಬರೋಂಗೆ ಇದು ಯಾವುದು ಕೂಡ ಬಿರುದುಗಳಲ್ಲ ಇದು ಆರ್ಟಿಕಲ್ ಏಯ್ಟೀನ್ ಆ್ಯಂಡ್ ಫೋರ್ಟೀನ್ ಆ್ಯಂಡ್ ಏಯ್ಟೀನ್ಗೆ ಯಾವುದೇ ರೀತಿಯ ಸಮಾನತೆ ತತ್ವವನ್ನು ಉಲ್ಲಂಘಿಸೋದಿಲ್ಲ ಅಂತ ಹೇಳುತ್ತೆ ಸೊ ಆ ದೃಷ್ಟಿಯಿಂದಾಗಿ ಈ ಆರ್ಟಿಕಲ್ ಏಯ್ಟೀನ್ ಏನು ಹೇಳುತ್ತೆ ಅನ್ನೋದು ಸ್ವಲ್ಪ ನಮಗೆ ತಿಳ್ಕೊಂಡಿರಬೇಕಾಗತ್ತೆ ಓಕೆ ಇನ್ನು ಈ ವರ್ಷ ಯಾರ್ಯಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನೋಡೋದಾದ್ರೆ ಫಸ್ಟ್ ಕರ್ಪೂರಿ ಠಾಕೂರ್ ಅವರು ಆ ನಂತರದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಆಮೇಲೆ ಬಾಮುಲಪರ್ತಿ ವೆಂಕಟ ನರಸಿಂಹರಾವ್ ಅಂತ ಕರಿತೀವಿ ಅಥವಾ ಪಿ ವಿ ನರಸಿಂಹರಾವ್ ಅದ್ರ ಜೊತೆಗೆ ಚರಣ್ ಚೌಧರಿ ಚರಣ್ ಸಿಂಗ್ ಅದ್ರ ಜೊತೆಗೆ ಲಾಸ್ಟ್ನೇ ಆಗಿ ಮೊಕೊಂಬು ಶಿವನ್ ಸ್ವಾಮಿನಾಥನ್ ಎಂ ಎಂ ಎಸ್ ಸ್ವಾಮಿನಾಥನ್ ಅಂತ ಕೂಡ ಕರಿತೀವಿ ಈ ಐದು ಜನರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳು ಘೋಷಿಸಿದ್ದಾರೆ ಯಾರು ಘೋಷಿಸಿದ್ದಾರೆ ಅಂದರೆ ಅದು ಭಾರತದ ರಾಷ್ಟ್ರಪತಿಗಳು ಅವರಿಗೆ ಘೋಷಿಸಿದ್ದಾರೆ ಇನ್ನು ಕರ್ಪೂರಿ ಠಾಕೂರ್ ಬಗ್ಗೆ ನೋಡೋದಾದ್ರೆ ಮರಣೋತ್ತರವಾಗಿ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಇವರು ಬಿಹಾರದ ಸಮಾಜವಾದಿ ನಾಯಕ ಅಂತ ಕೂಡ ಕರಿತೀವಿ ಯಾಕೆಂದರೆ ಇವರು ಸೋಷಲಿಸ್ಟ್ ಲೀಡರ್ ಆಗಿರ್ತಾರೆ ಆ್ಯಂಡ್ ಸಮಾಜವಾದಿಯಾಗಿ ಈಕ್ವಲ್ ಸೊಸೈಟಿಗೋಸ್ಕರ ಇವರು ಹೋರಾಡಿರ್ತಾರೆ ಸೊ ಇವರನ್ನ ಪ್ರೀತಿಯಿಂದಾಗಿ ಎಲ್ಲ ಜನರು ಕೂಡ ಇವರನ್ನು ಬಿಹಾರಿಗಳು ಅಂದರೆ ಬಿಹಾರ್ ಜನರು ಇವರನ್ನ ಜನನಾಯಕ ಅಂತಲೇ ಕೂಡ ಕರೀತಾ ಇರ್ತಾರೆ ಅಂದರೆ ಜನನಾಯಕ ಅಂದರೆ ಜನರ ನಾಯಕ ಅಂದರೆ ಅಷ್ಟು ಜನರ ಜೊತೆಯಲ್ಲೇ ಬೆರೆತು ಜನರಿಗೋಸ್ಕರ ಒಂದು ಹೋರಾಡಿದ ಮಹಾನ್ ಹೋರಾಟಗಾರ ಅದಲ್ಲದೆ ಇವರು ಅತ್ಯಂತ ಸರಳ ಜೀವಿಯಾಗಿರ್ತಾರೆ ಏಕೆಂದರೆ ಇವರು ಎರಡೆರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಇವ್ರ ಹತ್ರ ಒಂದು ಲೈಕ್ ಕೊನೆ ಕಾಲಗಳು ಇವತ್ತು ಒಂದು ಸ್ವಂತ ಕಾರ್ ಕೂಡ ಇರಲಿಲ್ಲ ಅಥವಾ ಸ್ವಂತ ಮನೆ ಕೂಡ ಕಟ್ಕೊಂಡಿರಲಿಲ್ಲ ಸೊ ಸರ್ಕಾರ ಏನೊಂದು ಬಗ್ಲೆ ಕೊಟ್ಟಿರೋದು ಆ ಬಗ್ಲೆಲ್ಲೇ ಎಷ್ಟು ಅಷ್ಟು ಸರಳ ವ್ಯಕ್ತಿ ಕೂಡ ಅಂತ ಕೂಡ ಕರಿಬೋದು ಅದಲ್ಲದೆ ಕರ್ಪೂರಿ ಠಾಕೂರ್ ಅವರು ಕ್ವಿಟ್ ಇಂಡಿಯಾ ಚಳುವಳಿ ಕೂಡ ತೊಡಗಿಸ್ಕೊಂಡಿರ್ತಾರೆ ಅಂದರೆ ಅಂಥ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಕೂಡ ಇವರು ಪೂರ್ಣವಾಗಿ ಭಾಗವಹಿಸಿರ್ತಾರೆ ಅದರ ಪರಿಣಾಮವಾಗಿ ಇಪ್ಪತ್ತಾರು ತಿಂಗಳು ಇವರು ಜೈಲು ವಾಸವನ್ನು ಕೂಡ ಅನುಭವಿಸಿರ್ತಾರೆ ಸ್ವತಂತ್ರ ನಂತರದಲ್ಲಿ ಬಿಹಾರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿರ್ತಾರೆ ಬಿಹಾರದ ಮುಖ್ಯಮಂತ್ರಿ ಆಗಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಮ್ಮ ಅರವತ್ನಾಲ್ಕನೇ ವಯಸ್ಸಿನಲ್ಲಿ ಇವರು ನಿಧನಗೊಳ್ತಾರೆ ಸೊ ಇದಿಷ್ಟು ಕರ್ಪೂರಿ ಠಾಕೂರ್ ಅವರಿಗೆ ಸೊ ಕರ್ಪೂರಿ ಠಾಕೂರ್ ಒಬ್ಬ ಸೋಷಲಿಸ್ಟ್ ಲೀಡರ್ ಆಗಿರ್ತಾರೆ ಸೊ ನಮಗೆ ತುಂಬಾ ಇಂಪಾರ್ಟೆಂಟ್ ಆ ದೃಷ್ಟಿಯಿಂದಾಗಿ ಈ ವರ್ಷ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಎರಡನೇ ವ್ಯಕ್ತಿ ಬಂದು ಲಾಲ್ ಕೃಷ್ಣ ಅಡ್ವಾಣಿ ಅಂತ ಕರಿತೀವಿ ಸೊ ಲಾಲ್ ಕೃಷ್ಣ ಅವರು ಭಾರತ ಜನತಾ ಪಾರ್ಟಿಯ ಒಂದು ದೀರ್ಘಕಾಲಿಕ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಾರೆ ಅಂದರೆ ಭಾರತದ ಏನು ಇವತ್ತೇನು ಬಿ ಜೆ ಪಿ ಪಾರ್ಟಿ ಇದೆ ಬಿ ಜೆ ಪಿ ಪಾರ್ಟಿ ಭಾರತದಾದ್ಯಂತ ಪಸರಿಸೋದಕ್ಕೆ ಇವರ ಕೊಡುಗೆ ತುಂಬನೇ ಮಿಗಿಲಾದದ್ದು ಅಥವಾ ಹೆಚ್ಚಿನದು ಅಂತ ನಾವು ಭಾಗವಹ ಭಾವಿಸ್ಬೋದು ಅದ್ರ ಜೊತೆಗೆ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕನೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಮತ್ತು ಉಪ ಪ್ರಧಾನಿ ವೈಸ್ ಪ್ರೈಮ್ ಮಿನಿಸ್ಟರ್ ಆಗಿ ಕೂಡ ಸೇವೆ ಸಲ್ಲಿಸಿರ್ತಾರೆ ಇದರ ಕಡೆ ಗಮನ ಕೊಡಬೇಕಾಗುತ್ತೆ ಎಷ್ಟೊಂದ್ಸಲ ನಾವು ಬೇರೆಲ್ಲ ತಿಳ್ಕೊಂಡಿರ್ತೀವಿ ಇವನ್ ಹೋಮ್ ಮಿನಿಸ್ಟರ್ ಅಂತ ಗೊತ್ತಿರುತ್ತೆ ಆದರೆ ಉಪ್ರಧಾನಿ ಆಗಿದ್ರ ಅಂದ್ರೆ ವೈಸ್ ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಅನ್ನೋದು ಮಾರ್ತಿರ್ತೀವಿ ಸೊ ಆದರೆ ಇವರು ಎರಡು ಸಾವಿರದ ನಾಲ್ಕು ಕೂಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಎರಡು ಸಾವಿರದ ನಾಲ್ಕು ಇವರು ಭಾರತದ ಉಪಪ್ರಧಾನಿಯಾಗಿ ಸೇವೆ ಸಲ್ಲಿರ್ತಾರೆ ಅದ್ರ ಜೊತೆಗೆ ಈ ವರ್ಷ ಪ್ರಶಸ್ತಿ ಪಡೆದಂಥ ಐವತ್ತನೇ ಪುರುಸ್ಕೊಳ್ತಾರೆ ಇಲ್ಲಿವರೆಗೂ ಏನು ಭಾರತ ರತ್ನ ಪ್ರಶಸ್ತಿ ನೀಡಿದ್ದಾರೆ ಅದರಲ್ಲಿ ಇವರು ಐವತ್ತನೇ ಪ್ರಶಸ್ತಿ ಪುರಸ್ಕೃತರು ಈ ವರ್ಷ ಪ್ರಶಸ್ತಿ ಪಡೆದ ಮತ್ತೊಬ್ಬರು ಪಾಮುಲಪರ್ತಿ ವೆಂಕಟ ನರಸಿಂಹರಾವ್ ಅಂತ ಕರಿತೀವಿ ಮತ್ತು ಪಿ ವಿ ನರಸಿಂಹರಾವ್ ಅಂತ ಕರಿತೀವಿ ಆಂಧ್ರ ಪ್ರದೇಶದಲ್ಲಿ ಜನಿಸಿದಂಥ ಇವರು ಕಾಂಗ್ರೆಸ್ನ ಕಟ್ಟಾಳು ಆಗಿರ್ತಾರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿ ಅದಲ್ದಲೇನೆ ಕೇಂದ್ರದ ಸಚಿವರಾಗಿ ಮತ್ತು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳ ಎರಡರಲ್ಲೂ ಕೂಡ ದೀರ್ಘಕಾಲದ ಶಾಸಕರಾಗಿ ಮತ್ತು ಗಮನಾರ್ಹವಾದಂಥ ಕೊಡುಗೆಯನ್ನು ಭಾರತದ ರಾಜಕೀಯ ರಂಗಕ್ಕೆ ಇವರು ನೀಡಿದ್ದಾರೆ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ ಆರರವರೆಗೆ ಅಂದರೆ ಏನು ಐದು ವರ್ಷಗಳ ಪೂರ್ಣ ಅವಧಿ ಇರುತ್ತೆ ಈ ಅವಧಿಗೆ ಇವರು ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿರ್ತಾರೆ ಸೊ ಇವ್ರನ್ನೆಲ್ಲ ನಾವು ಏನಕ್ಕೆ ಅಂದರೆ ಇವರ ಕಾಲದಲ್ಲೇನೆ ಭಾರತದ ಆರ್ಥಿಕ ಅಂತ ಕರಿತೀವಿ ಎಲ್ ಪಿ ಜಿ ಅಂತ ಕರಿತೀವಿ ಲಿಬ್ರಲೈಸೇಷನ್ ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂತ ಏನು ಕರಿತೀವಿ ಸೊ ಆರ್ಥಿಕ ಸುಧಾರಣೆಗಳು ತಂದಿದ್ದು ಇವರ ಕಾಲದಲ್ಲೇ ಇವರಿಗೆ ಹಣಕಾಸು ಮಂತ್ರಿ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರ ಇವರು ಮತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಆರ್ಥಿಕ ಸುಧಾರಣೆಗಳನ್ನ ಸೊ ಈ ಆರ್ಥಿಕ ಸುಧಾರಣೆಗಳಿಂದಾಗೇನೆ ಅಥವಾ ಈ ದೇಶದ ಆರ್ಥಿಕ ಉದಾಹರಣೆಗಳ ನೀತಿಯನ್ನು ಜಾರಿಗೆ ತಂದ ಕಾರಣ ಅವರು ಇಂದಿಗೂ ಕೂಡ ಲೈಕ್ ಅವರು ಪ್ರಧಾನಮಂತ್ರಿಯಾಗಿ ಇದ್ದಂಥ ಆಗಿ ಇದ್ದಂತಹ ಇಂದಿಗೂ ಕೂಡ ಜನಮಾನಸದಲ್ಲಿ ಅಚ್ಚುಳಿಯದೆ ಉಳಿದಿದೆ ಇವತ್ತೇನು ನಾವು ಆರ್ಥಿಕವಾಗಿ ಭಾರತದ ದಾಪುಗಾಲ್ ಇಡುತ್ತಿದೆ ವಿಶ್ವ ವೇದಿಕೆಯಲ್ಲಿ ಅಂತ ನಾವೆಲ್ಲ ಕರೀತಾ ಇದ್ದೀವಿ ಇದಕ್ಕೆ ಒಂದು ಮೆಟ್ಟಿಲ ರೂಪದಲ್ಲಿ ಇವರು ತೆಗೆದುಕೊಂಡಂತಹ ಆರ್ಥಿಕ ಸುಧಾರಣೆಗಳು ಮೆಟ್ಟಿಲುಗಳಾಗಿ ಲೈಕ್ ಉಪಯೋಗವಾಗಿದೆ ಅಂತ ನಾವು ಭಾವಿಸಬಹುದು ಈ ವರ್ಷ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಮತ್ತೊಬ್ಬ ನಾಯಕ ಚೌಧರಿ ಚರಣ್ ಸಿಂಗ್ ಉತ್ತರ ಪ್ರದೇಶದ ರಾಜಕಾರಣಿಯಾದಂತಹ ಇವರು ಭಾರತದ ಐದನೇ ಪ್ರಧಾನ ಮಂತ್ರಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಸೇವೆಯನ್ನು ಸಲ್ಲಿಸಿರ್ತಾರೆ ಇವರು ಉತ್ತಮ ಸ್ವಾತಂತ್ರ್ಯ ಹೋರಾಟಗಾರ ಅದರ ಜೊತೆಗೆ ಉತ್ತಮ ರಾಜಕಾರಣಿ ಕೂಡ ಆಗಿರ್ತಾರೆ ಇದರ ಜೊತೆಗೆ ಇವರು ಉತ್ತರ ಪ್ರದೇಶದ ಐದನೇ ಮುಖ್ಯಮಂತ್ರಿಯಾಗೂ ಕೂಡ ಹಾಗೂ ಗೃಹ ಸಚಿವರಾಗಿ ಶಾಸಕರ ಶಾಸಕರಾಗಿ ಇವರು ರಾಷ್ಟ್ರ ಸೇವೆಗೆ ಅಥವಾ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿರ್ತಾರೆ ಸ್ವತಂತ್ರ ಹೋರಾಟ ಸಮಯದಲ್ಲಿ ಈಗ ಮಹಾತ್ಮ ಗಾಂಧೀಜಿಯವರ ಒಂದು ಕರೆಗೆ ಹೋಗುಟ್ಟು ಅವರ ಜೊತೆ ಅಹಿಸ ಅಹಿಂಸಾತ್ಮಕ ಹೋರಾಟದಲ್ಲಿ ಭಾಗಿಯಾಗಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಹನ್ನೆರಡು ವರ್ಷಗಳ ಕಾಲ ಸೆರೆವಾಸವನ್ನು ಕೂಡ ಅನುಭವಿಸಿರ್ತಾರೆ ಸೊ ಭಾರತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಏನು ಬರುತ್ತೆ ಅವಾಗಲು ಕೂಡ ಎದುರಾಡದೆ ದೃಢ ಸಂಕಲ್ಪದಲ್ಲಿ ಹೋರಾಟವನ್ನ ಮಾಡಿರ್ತಾರೆ ಸೊ ಇದರ ಜೊತೆಗೆ ರೈತ ವರ್ಗದ ಏಳಿಗೆಗೆ ಅವರನ್ನು ಅಪಾರವಾಗಿ ಇವತ್ತು ಕೂಡ ನಾವು ಶ್ರಮಿಸಿಕೊಳ್ಳಲಾಗುತ್ತೆ ಯಾಕೆಂದ್ರೆ ಅವರು ತೆಗೆದುಕೊಂಡಂತಹ ಎಷ್ಟೋ ಕೃಷಿಕರಿಗೆ ಸಂಬಂಧಪಟ್ಟಂತಹ ಎಷ್ಟೋ ಡಿಸಿಷನ್ಗಳು ಇಂದಿಗೂ ಕೂಡ ಕೃಷಿಕರಿಗೆ ಒಂದು ಸಹಾಯ ರೂಪದಲ್ಲಿ ನಿಂತಿವೆ ಕೃಷಿಗಾಗಿ ಮತ್ತು ಕೃಷಿಕರಿಗಾಗಿ ಮಾಡಿದಂತಹ ಅದು ತೆಗೆದುಕೊಂಡ ನಿರ್ಧಾರಗಳಿಗಾದಕೋಸ್ಕರ ಇವರನ್ನು ಕೃಷಿ ನಾಯಕ ಅಥವಾ ರೈತರ ನಾಯಕ ಅಂತಲೇ ಕೂಡ ಎಷ್ಟೋ ಸಲ ನಾವು ಇವರನ್ನು ಕರೆಯಲಾಗುತ್ತೆ ಇವರ ದೆ ನವದೆಹಲಿಯಲ್ಲಿರುವಂತಹ ಇವರ ಸ್ಮಾರಕಕ್ಕೆ ಇವನ್ ಕಿಸಾನ್ ಘಾಟ್ ಅಂತ ಕೂಡ ಕರಿತೀವಿ ನಿಮಗೆಲ್ಲ ಗೊತ್ತಿರುತ್ತೆ ಸೊ ನಾನಾ ರಾಜಕಾರಣಿಗಳ ಅಥವಾ ನಾನಾ ಪ್ರಭಾವಿ ನಾಯಕರ ಒಂದು ಸ್ಮಾರಕಗಳೇನಿದೆ ಅವು ಆದಂಥ ಹೆಸರುಗಳನ್ನು ಹೆಸರುಗಳನ್ನ ಕರಿತೀವಿ ಸೊ ಅದರಲ್ಲಿ ಚರಣ್ ಸಿಂಗ್ ಚರಣ್ ಚೌಧರಿ ಚರಣ್ ಸಿಂಗ್ ಅವರ ಸ್ಮಾರಕಕ್ಕೆ ಕಿಸಾನ್ ಘಾಟ್ ಅಂತ ಕೂಡ ಕರಿತೀವಿ ಇದು ನೀವು ಗಾಪನ ಇಡಬೇಕಾಗತ್ತೆ ಕೆಲವು ಸಲ ಅಲ್ಲಿ ಅಥವಾ ಲೈಕ್ ಬೇರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಇದನ್ನು ಕೇಳ್ಬೋದಾಗುತ್ತೆ ಈ ಕೆಳಗಿನ ಯಾವ ನಾಯಕರ ಸ್ಮಾರಕವನ್ನು ಕಿಸಾನ್ ಘಾಟ್ ಕರೆಯಲಾಗುತ್ತೆ ಅಂತ ಆಪ್ಷನ್ ಕೊಟ್ಟಾಗ ನಮ್ಮಲ್ಲಿ ಗೊತ್ತಿರಬೇಕಾಗುತ್ತೆ ಅದು ಚರಣ್ ಚೌಧರಿ ಚರಣ್ ಸಿಂಗ್ ಅಂತ ಅದಲ್ಲದೆ ಇವರ ಜನ್ಮದಿನವನ್ನ ನಾವು ಕಿಸಾನ್ ದಿವಸ್ ಅಂತ ಕೂಡ ಕರಿತೀವಿ ಸೊ ಇದರಿಂದನೇ ನಮ್ಗೆ ಗೊತ್ತಾಗಬೇಕಾಗತ್ತೆ ಇವರು ಕೃಷಿಕರಿಗೆ ಅಥವಾ ಕೃಷಿಗಾಗಿ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಈ ವರ್ಷ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಮತ್ತೊಬ್ಬ ವ್ಯಕ್ತಿನಲ್ಲಿ ಎಂ ಎಸ್ ಸ್ವಾಮಿನಾಥನ್ ಅವರನ್ನು ನೋಡಬಹುದು ಇವರನ್ನ ಹಸಿರು ಕ್ರಾಂತಿ ಪಿತಾಮಹ ಅಂತಾನೆ ಕರಿತೀವಿ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದು ಪಾಸಾಗಿ ಕೆಲಸ ಸಿಕ್ಕಿದ್ರೂ ಕೂಡ ಅದನ್ನು ಕೆಲಸವನ್ನು ಬಿಟ್ಟು ಸೊ ಆ ನಂತರದಲ್ಲಿ ಕೃಷಿ ವಿಜ್ಞಾನಿಯಾಗಿ ಕೆಲಸ ಶುರು ಮಾಡ್ತಾ ಸಾವಿರದ ಒಂಬೈನೂರ ಅರವತ್ತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲದಲ್ಲಿ ಅಧಿಕ ಇಳುವರಿ ನೀಡುವಂತಹ ಗೋಧಿ ಮತ್ತು ಭತ್ತದ ತಳಿಗಳನ್ನು ಕಂಡುಹಿಡಿದು ಆ ಮೂಲಕ ಆಹಾರ ಏನು ಸರ್ ಲೈಕ್ ಡಿಫಿಸಿಟ್ ಇರುತ್ತೆ ಇಂಡಿಯಾದಲ್ಲಿ ಅದನ್ನು ಸರ್ಪ್ಲಸ್ ಸ್ಟೇಟಾಗಿ ಮಾಡೋದರಲ್ಲಿ ಇವರ ಪಾತ್ರ ಅತಿ ಮಹತ್ವದ್ದು ಅಂದರೆ ಇವತ್ತೇನು ನಾವೇನು ಫುಡ್ ಸೆಕ್ಯೂರಿಟಿ ಅಂತ ಕರಿತೀವಿ ಅಥವಾ ಆಹಾರ ಭದ್ರತೆ ಅಂತ ಏನು ಕರಿತೀವಿ ಇವತ್ತಿನ ಭಾರತ ಆಹಾರ ಭದ್ರತೆಗೆ ಒಂದು ದೇಶ ಹೋಗಿದರೆ ಅಂದರೆ ಇಂಪೋರ್ಟಿಂದ ಎಕ್ಸ್ಪೋರ್ಟ್ ಇದೆ ಆಹಾರ ಕ ಧಾನ್ಯಗಳನ್ನು ದವಸ ಧಾನ್ಯಗಳನ್ನು ಹಣ್ಣುಗಳನ್ನು ಅಂತ ಅದಕ್ಕೆ ಮಹತ್ವದ ಕೊಡುಗೆ ನಮ್ಮ ಎಮ್ ಎಸ್ ಸ್ವಾಮಿನಾಥನ್ ಅವರದ್ದು ಇದೆ ಇದಿಷ್ಟು ಈ ವರ್ಷ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ವ್ಯಕ್ತಿಗಳು ಇನ್ನು ಕರ್ನಾಟಕದಿಂದ ಯಾರೆಲ್ಲ ಭಾರತ ರತ್ನ ಪ್ರಶಸ್ತಿಗೆ ಅಂತ ನೋಡೋದಾದರೆ ಇಲ್ಲಿವರೆಗೂ ಒಟ್ಟು ಮೂರು ಜನರಿಗೆ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತಹ ಮೂರು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅದರಲ್ಲಿ ಮೊದಲು ನೀಡಿದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸರ್ ಎಂ ಮೋಕ್ಷಗುಂಡಂ ವಿಶ್ವೇಶ್ವರ ರೈ ಅಂತ ಕರೀತೀವಿ ನಮಗೆಲ್ಲ ಗೊತ್ತಿರೋಂಗೆ ಜಗತ್ ಪ್ರಸಿದ್ಧ ಇಂಜಿನಿಯರಿಂಗ್ ಮತ್ತು ಭಾರತ ಮೈಸೂರು ಸಂಸ್ಥಾನದ ದಿಭಾಂಧರಾಗಿ ಕೆಲಸ ಮಾಡಿದಂತಹ ವಿಶ್ವೇಶ್ವರ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅದರ ಜೊತೆಗೆ ಪ್ರಸಿದ್ಧ ಹಿಂದೂಸ್ ಹಿಂದೂಸ್ತಾನಿ ಸಂಗೀತಗಾರರಾದಂತಹ ಭೀಮಸೇನ್ ಜೋಶಿ ಅವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಹಾಗೆಯೇ ಮೂರನೇ ವ್ಯಕ್ತಿಯಾಗಿ ಪ್ರೊಫೆಸರ್ ಸಿ ಎನ್ ರಾವ್ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಇದಿಷ್ಟು ಅಂದರೆ ಈ ಮೂರು ಜನ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಗೆ ಹಾಜರಾದಂತಹ ಕನ್ನಡಿಗರು ಇದಿಷ್ಟು ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ವ್ಯಕ್ತಿಗಳ ಬಗ್ಗೆ ಕಿರುಪರಿಚಯ ಮತ್ತು ಭಾರತ ಪ್ರಶಸ್ತಿ ಯಾರು ಕೊಡ್ತಾರೆ ಯಾರು ಶಿಫಾರಸ್ ಮಾಡ್ತಾರೆ ವರ್ಷಕ್ಕೆ ಎಷ್ಟು ಕೊಡಬಹುದು ಅಥವಾ ವಿದೇಶಿಗಳಿಗೂ ಕೊಡಬಹುದಾ ಇದೆಲ್ಲವನ್ನು ನಾವು ಚರ್ಚಿಸಿದ್ದೀವಿ ಒಟ್ಟಾರೆಯಾಗಿ ಇದಿಷ್ಟು ಭಾರತ ರತ್ನ ಪ್ರಶಸ್ತಿ ಬಗೆಗಿನ ಒಂದು ಕಿರು ವಿಡಿಯೋ ಅಂತ ಕರೀತೀವಿ ಸೊ ಥ್ಯಾಂಕ್ ಯು